ಎಲ್ರು ಕೇಳ್ರು, ರಾಮ್ ಸಾರ್ ಬರ್ತಾ ಇದ್ದಾರೆ. ಅಯ್ಯೋ ಏನಿದೆಯೋ ಏನು, ಇಲ್ಲಿ ಕೇಳಿ ಇಲ್ಲಿ ಕೇಳಿ, ರಾಮ್ ಸಾರ್ ಬಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಮ್ಮ ಜೀವ ಇಡ್ತಾರೆ. ಆನ್ಸರ್ ಕೊಡದಿದ್ರೆ ನಮ್ಗೆ ಗೂಸ ಬೀಳುದು ಗ್ಯಾರಂಟಿ. ನಾವೊಂದು ಸಂಗತಿ ಮಾಡ್ಬೇಕು, ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನಾವ್ 5 ಜನ ರಬಕ್ಕ ಕೈ ಎತ್ತಬೇಕು. ಯಾಕೆ ಗೊತ್ತಾ? ನಮ್ಮ ಹತ್ರ ಉತ್ತರನೆ ಕೇಳುದಿಲ್ಲ, ಆಯ್ತಾ? ನೊಣಕ್ಕೆ ಪ್ರೆಗ್ನೆಂಟ್ ಮಾಡಬಹುದು. ನಿಮ್ಮ ಅಂಶದಲ್ಲಿ ಕೋಳಿನೇ ಬಿಟ್ಟಿಲ್ಲ, ಇನ್ ನೊಣನ್ ಬಿಡ್ತೀರಾ? ನೊಣಕ್ ಬಸರಿ ಮಾಡೋದು ಹೇಗೆ? ಅದು ಬುದ್ಧಿವಂತರಿಗೆ ಮಾತ್ರ. ನೀವು ಸುಮ್ಮನೆ ಇರು. ನಮಸ್ತೆ. ಇವತ್ತಿನ ಸಬ್ಜೆಕ್ಟ್ ಏನಂದ್ರೆ ಇಂಗ್ಲಿಷ್. ಇವತ್ತು ನಾನು ನಿಮಗೆ ಏನ್ ಪ್ರಶ್ನೆ ಕೇಳ್ತೀನಿ ಅಂದ್ರೆ, ಬಟರ್ಫ್ಲೈಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಯಾರು ಹೇಳ್ತೀರಪ್ಪ ಸರ್? ಹೇಳು. ಚಿಟ್ಟೆ ಸರ್. ಕರೆಕ್ಟ್. ಗುಡ್, ವೆರಿ ಗುಡ್. ಬಹಳ ಬುದ್ಧಿವಂತ ಆಗಿದ್ದೀಯ. ಏನಂತ ಸಂತ ಅವಳದು? ನಾವ್ ಗೈ ನೋಡ್ ಆನ್ಸರ್ ಮಾಡ್ತೀವಿ ಅಂತ ಸರ್ ಹೇಳ್ತಾಳಂತ. ಸರ್, ನಿಮ್ಮ ಮಗಳು ನನ್ನ ಗೆಳೆಯನ ಮೇಲೆ ಅಪಾದ ಹೊರಿಸ್ತಿದ್ದಾಳೆ, ಗೈಡ್ ನೋಡಿ ಆನ್ಸರ್ ಕೊಡುದಂತ ಸುಳ್ಳು ಹೇಳ್ತಿದ್ದಾಳೆ. ಒಟ್ಟೆಗಿಚ್ಚು ಸರ್ ಅವಳಿಗೆ. ನಂಗ್ ಗೊತ್ತಪ್ಪ, ನೀ ಕೂತ್ಕೋ. ನಿಮ್ಮ ಹತ್ರ ಗೈಡ್ ಇಲ್ಲ ತಾನೇ? ಏನ್ ಸರ್, ನಿಮ್ಮ ಮಗಳ ಮಾತೇ ವೇದ ವಾಕ್ಯನ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾವೀಗ ಗೈಡ್ ಹಿಡ್ಕೊಂಡು ಆನ್ಸರ್ ಕೊಡುದಂತ? ಬನ್ನಿ ಸರ್, ನೋಡಿ ಸರ್, ನೋಡಿ. ಬೇಕಾದ್ರೆ ಕುತ್ಕೊಳ್ಳು, ಸುಮ್ಮನೆ ಇರು. ಬೇರೆ ಹೆದರ್ಬೇಡಿ, ನಾನಿದ್ದೇನೆ. ಇಲ್ಲ ಸರ್, ನೋಡಿ ನೋಡ್ತೈತೆ ಸಾ ಮಾಸಲ್ಲದವಳು. ಮುಂದೆ ನೋಡು, ತಿರ್ಗಾ ಕಡೆ. ಏನ ನೋಡ್ತೈತದ ಆಚೆ ನೋಡ. ಅಯ್ಯೋ, ನನ್ನ ಮಕ್ಕಳ ನನ್ ಗೊತ್ತಿಲ್ಲದೆ ಕೈ ಇಟ್ಕೊಂಡ್ರ. ಎಲ್ಲ ಮಾಡೋದು ನೀನೇ ನೀನೇ ಆಚೆ ಕಟ್ಟಣೆ ಗೈ ನೋಡ್ತೀನಿ.